ಹಿರಿಯ ನಿರ್ಮಾಪಕಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಆರೋಗ್ಯ ಯಥಾಸ್ಥಿತಿಯಲ್ಲೇ ಮುಂದುವರೆದಿದೆ. ಕಳೆದ 13 ದಿನಗಳಿಂದ ರಾಮಯ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇರೋ ಪಾರ್ವತಮ್ಮ ಆರೋಗ್ಯದಲ್ಲಿ ಅಂತಹ ದೊಡ್ಡ ಚೇತರಿಕೆ ಏನೂ ಕಂಡುಬಂದಿಲ್ಲ. ಈಗಲೂ ಕೂಡ ವೆಂಟಿಲೇಟರ್ ಮೂಲಕ ಚಿಕಿತ್ಸೆ ಮುಂದುವರೆದಿದ್ದು ನಿರಂತರ ಚಿಕಿತ್ಸೆಯಿಂದಾಗಿ ಯಾವುದೇ ಭಯಪಡೋ ಆತಂಕ ಇಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಇನ್ನು ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇರುವಂತಹ ಸುದ್ದಿ ಸುಳ್ಳಾಗಿದ್ದು ಅದನ್ನು ನಂಬದಂತೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇದರ ನಡುವೆ ಆಸ್ಪತ್ರೆಯ ವೈದ್ಯರು ಇದೀಗ ಪಾರ್ವತಮ್ಮ ಅವರ ಆರೋಗ್ಯದ ಕುರಿತಂತೆ ಮಾಹಿತಿಯನ್ನು ಕೂಡ ನೀಡಲಿದ್ದಾರೆ. ಆಮೇಲೆ ಅವ್ರಿಗೆ ಐ ಸಿ ಯು ಬಹಳ ಕಷ್ಟ ಆಗುತ್ತೆ. ಮೇಡಮ್ ಇದೆ ಎಂಟ್ರೆನ್ಸ್ ಇಸ್ತಿದ್ದಾರೆ, ಅವರು ತುಂಬ ಅವಾಯ್ಡ್ ಮಾಡ್ತಾರೆ. ಬಟ್ ಕೆಲವರು ಬೇಜಾರು ಮಾಡ್ತಿದ್ದಾರೆ. ಬಟ್ ಅವ್ರೇನು ಮಾಡ್ತಾರೆ, ಅವ್ರಿಗೆ ಪೇಷಂಟ್ ಮುಖ್ಯ, ಪೇಷಂಟ್ಸ್ ಅಂತ ಹೇಳ್ತಿದ್ದಾರೆ. ಸೊ ವಿಸಿಟರ್ಸ್ ಏನೇ ಇದ್ರು ಅಲ್ಲಿಂದನೇ ಪ್ರೇ ಮಾಡಿ, ಫ್ಯಾಮಿಲಿ ಆಗಲಿ ಸಿನಿಮಾ ಇಂಡಸ್ಟ್ರಿಯವರಾಗಲಿ, ನಾವೆಲ್ಲ ನಿಮ್ಮ ಹತ್ರ ಬಂದು ವಿಷಯ ತಿಳಿಸ್ತೀವಿ. ಬಟ್ ಯಾರು ಇಲ್ಲಿ ಬಂದು ನಿಮ್ಮ ಪ್ರೆಸೆನ್ಸ್ ತೋರಿಸಿ ಬೇಡ, ಅಲ್ಲಿಂದನೇ ನೀವು ಪ್ರೇಯರ್ಸ್ ಮಾಡಿ ಅಂತ ನಾನು ಕೇಳ್ಕೊತಿದ್ದೇನೆ. ಇಲ್ಲಿ ತುಂಬಾ ಜನ ಪೇಷಂಟ್ಸ್ ಇದ್ದಾರೆ, ತುಂಬಾ ಜನ ವಿಸಿಟರ್ಸ್ ಇದ್ದಾರೆ. ಎಲ್ರಿಗೂ ತೊಂದರೆ ಆಗ, ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗ್ಬಾರ್ದು, ನಮ್ಮಿಂದ ಯಾವಾಗಲೂ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ಬೇಕು, ತೊಂದರೆ ಆಗ್ಬಾರ್ದು. ಸೊ ನೀವು ಅಲ್ಲಿಂದನೇ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆ ಆಮೇಲೆ ಅಮ್ಮನ ನಾವು ಚೆನ್ನಾಗಿ ಆರೋಗ್ಯ ನೋಡೋಣ, ಆಮೇಲೆ ಅವರೇ ಅಡ್ರೆಸ್ ಮಾಡ್ತಾರೆ, ಆ ಲೆವೆಲ್ಗೆ ನಾವು ಪ್ರಾರ್ಥನೆ ಮಾಡೋಣ. ಸೊ ಬಿ ವಿತ್ ಅಸ್, ಇಷ್ಟನ್ನ ನಾವು ಹೇಳಕ್ ಇಷ್ಟಪಡ್ತೀವಿ. ಮತ್ತೆ ಸುಧಾರಣೆ ನೋಡಿದ್ರೆ ಬೇರೆ ದಿನ ಕಂಪೇರ್ ಮಾಡಿ ಚೆನ್ನಾಗಿ ಆಗ್ತಾ ಇದೆ. ಲೆಟ್ ಅಸ್ ಪ್ರೇ ಫಾರ್ ಬೆಟರ್ ಹೆಲ್ತ್ ಅಮ್ಮನಿಗೆ. ಸೊ ಗಿವ್ ಯುವರ್ ಹ್ಯಾಂಡ್ ವಿತ್, ಕೀಪ್ ಯುವರ್ ಫಿಂಗರ್ಸ್ ಅಂಡ್ ಪ್ರೇಯರ್ಸ್ ವಿತ್ ಡಾಕ್ಟರ್ಸ್ ಅಂಡ್ ದೇ ವಿಲ್ ಡೂ ದೇರ್ ಬೆಸ್ಟ್, ಗಾಡ್ ವಿಲ್ ಡೂ ದ ರೆಸ್ಟ್. ಥ್ಯಾಂಕ್ಸ್. And we have been updating you every day. One more thing, if anything is there, we will only call and address you. ಅಲ್ಲಿ ನಾವು ಕರೆದಿಲ್ಲ ನಿಮಗೆ ಏನು ಹೇಳಿದ ಅಂದ್ರೆ ಥಿಂಗ್ಸ್ ಆರ್ ಗೋಯಿಂಗ್ ಆಸ್ ಇಟ್ ಈಸ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಕನ್ನಡದ ಹಿರಿಯ ನಿರ್ಮಾಪಕಿ ಕಂ ರಾಜ್ಕುಮಾರ್ ಅವರ ಧರ್ಮಪತ್ನಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕಳೆದ 13 ದಿನಗಳಿಂದಲೂ ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ತೆಗೆದುಕೊಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನೋಡೋದಾದರೆ ಅವರ ಆರೋಗ್ಯ ಯಥಾಸ್ಥಿತಿಯಲ್ಲೇ ಮುಂದುವರೆದಿರುವಂಥದ್ದು. 13 ದಿನಗಳಿಂದಲೂ ಕೂಡ ವೆಂಟಿಲೇಟರ್ನಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಅಂತಹ ದೊಡ್ಡ ಬದಲಾವಣೆ ಅಥವಾ ಚೇತರಿಕೆ ಏನು ಕಾಣಬರ್ತಾ ಇಲ್ಲ ಅವರ ಆರೋಗ್ಯದಲ್ಲಿ. ಇನ್ನೂ ಕೂಡ ವೆಂಟಿಲೇಟರ್ನಲ್ಲೇ ಚಿಕಿತ್ಸೆಯನ್ನು ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಇಷ್ಟೆಲ್ಲ ಟ್ರೀಟ್ಮೆಂಟ್ಸ್ ಆದ್ರೂ ಯಾವುದೇ ರೀತಿಯ ಒಂದಷ್ಟು ಬೆಳವಣಿಗೆಗಳು ಅಂದರೆ ಅವರು ಚೇತರಿಸ್ಕೊಳ್ತಾ ಇರುವಂಥದ್ದು ಕಂಡುಬಂದಿಲ್ಲ. ಯಥಾಸ್ಥಿತಿಯಲ್ಲೇ ಆರೋಗ್ಯ ಮುಂದುವರಿತಾ ಇದೆ. ಜೊತೆಗೆ ಯಾವುದೇ ಭಯಪಡೋ ಅಗತ್ಯ ಇಲ್ಲ ಅಂತ ವೈದ್ಯರು ಮತ್ತೊಂದು ಕಡೆ ಅಶ್ಯೂರೆನ್ಸನ್ನು ಕೊಡ್ತಾ ಇದ್ದಾರೆ.